Radha Ramana. ಏನ್ ಪುಟ್ಟ, ಇವಾಗ ಹೇಗಿದ್ಯಾ? ಆರಾಮಾ? ಹುಷಾರಾಗಿದ್ದಾಳೆ ಮೇಡಮ್, ಟ್ಯಾಬ್ಲೆಟ್ ತಗೋತಾ ಇದ್ದಾಳೆ. ಸ್ಕೂಲಿಗೆ ಯಾವಾಗ ಜಾಯಿನ್ ಆಗ್ತಾ ಇದೆಯಾ? ಆಗ್ಲೇ ಸ್ಕೂಲ್ ರಿಓಪನ್ ಆಗಿದೆ ಅಲ್ವಾ? ಮೇಡಮ್, ಡಾಕ್ಟರ್ ಇವಳಿಗೆ ಇನ್ನೊಂದು ತಿಂಗಳು ರೆಸ್ಟ್ ತಗೋಬೇಕು, ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ನಿನ್ನನ್ನು ಕೇಳದ್ನ? ಇಲ್ಲ ತಾನೆ, ನಿನ್ನ ಟರ್ನ್ ಬಂದಾಗ ಮಾತಾಡು. ಸದ್ಯಕ್ಕೆ ಸಾರಿ ಮೇಡಮ್. ಥ್ಯಾಂಕ್ಸ್ ಜಲಜಾ. ಜಲಜಾ ತಾನೇ ನಿನ್ನ ಹೆಸರು? ಹ್ಞೂ ಮೇಡಮ್. ಪುಟ್ಟ, ನೀನು ಬೇಗ ಹುಷಾರಾಗಬೇಕು. ನೀನು ಚೆನ್ನಾಗಿ ಓಡಾಡ್ಕೊಂಡಿದ್ರೆ ನಿಮ್ಮಪ್ಪನೂ ಖುಷಿಯಾಗಿರ್ತಾನೆ, ಇಲ್ಲ ಅಂದರೆ ಅವನಿಗೆ ಕೆಲಸದ ಕಡೆ ಗಮನನೇ ಇರಲ್ಲ, ಸದಾ ನಿನ್ನ ಬಗ್ಗೆನೇ ಚಿಂತೆ. ಮೇಡಮ್, ಅದು ಹಾಗಲ್ಲ ಮೇಡಮ್, ನನ್ನೆಲ್ಲ ವಿವರ್ಸ್ ಹೇಳ್ತೀನಿ, ನಿಮ್ಗೆ ಆವಾಗ ಅರ್ಥ ಆಗುತ್ತೆ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಆ್ಯಕ್ಚುಲಿ ಇಲ್ಲೇ ಹೋಗ್ತಾ ಇದ್ದೆ, ಮಗು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಆಸ್ಪತ್ರೆಗೂ ಬರೋಕ್ಕಾಗ್ಲಿಲ್ವಲ್ಲ ಅದಕ್ಕೆ. ಜಲಜಾ, ಮಗುನ ಚೆನ್ನಾಗಿ ನೋಡ್ಕೊ, ಜೊತೆಗೆ ನಿನ್ನ ಗಂಡಂಗೆ ಯಾವ ಯೋಚನೆನೂ ಮಾಡದೆ ಕೆಲ್ಸಕ್ಕೆ ಹೋಗಕ್ಕೆ ಹೇಳು. ರುದ್ರ, ಒಂದು ನಿಮಿಷ ಬರ್ತೀಯಾ, ಮಾತಾಡಬೇಕು. ಔಟ್ ಆಫ್ ಟೌನ್ ಹೋಗಿದೆಯಲ್ಲ ಆದಿ, ಒಂದು ಮಾತು ಹೇಳೋಕ್ಕಾಗ್ಲಿಲ್ವಾ ಅಂತ ಹೇಳಿದ್ರು. ಅವ್ನ ಮನೇಲಿಲ್ಲ, ಹೈದರಾಬಾದ್ಗೆ ಹೋಗಿದ್ದಾನೆ. ಯಾಕೆ ನಿಂಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ನಂಗೆ ಹೇಗೆ ಅನ್ನಿಸ್ತು ಗೊತ್ತಾ ಆದಿ? ಸಾರಿ ಪುಟ, ನಾನು ಸಿಕ್ಕಾಪಟ್ಟೆ ಅರ್ಜೆಂಟಲ್ಲಿ ಹೊರಟು ಬಂದೆ. ನಾನು ಯಾವಾಗ ಏರ್ಪೋರ್ಟ್ ರೀಚ್ ಆಗ್ತೀನೋ ಅಂತ ಅನಿಸ್ತಿತ್ತು. ಏನಾದಿ, ಒಂದು ಮೆಸೇಜ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗತ್ತೆ? ಏನು ಮೇಲೆ ಈಗ ಮಾಡಲ್ಲ ಪುಟ. ಆ್ಯಕ್ಚುಲಿ ಏನಾಯ್ತಂದ್ರೆ, ಇದು ನನ್ನ ಕೆಲಸ ಅಲ್ಲ, ನನ್ನ ಕೊಲೀಗ್ ಕೆಲಸ. ಏನೋ ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ ಅಂತ ಅವ್ರು ಬರೋಕ್ಕಾಗಿಲ್ಲ, ಸೊ ನಾನು ಬಂದೆ. ಓಹ್, ಅವ್ರದ್ದು ಫ್ಯಾಮಿಲಿ ಕಮಿಟ್ಮೆಂಟು, ಬಟ್ ನಿಂಗೆ ಫ್ಯಾಮಿಲಿ ಇರೋದೇ ಮರ್ತೋಗೋ ಅಷ್ಟು ಕೆಲಸ ಅಲ್ವಾ? ಹಾಗಲ್ಲ ಪುಟ, ಅವ್ರ ತಾಯಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಂತೆ, ಅದಕ್ಕೆ ನನ್ನನ್ನು ರಿಕ್ವೆಸ್ಟ್ ಮಾಡಿದ್ರು. ನಾನು ತಾಯಿ ಆಗ್ತಿದ್ದೀನಿ ಆದಿ, ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಚೆಕಪ್ ಇದೆ. ಅದು ನೆನಪಿದೆಯಾ ನಿಂಗೆ? ಅನ್ವಿತಾ, ಕಮಾನ್, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಿಮ್ಮ ಮನೇಲಿ ಅಷ್ಟೊಂದು ಜನ ಇದ್ದಾರೆ, ನೀನು ಸ್ವಲ್ಪ ಕೆಮ್ಮಿದ್ರೆ ಸಾಕು, ಎಲ್ಲರೂ ಓಡ್ ಬಂದು ನಿನ್ನನ್ನು ವಿಚಾರಿಸ್ತಾರೆ. ಅದರಲ್ಲೂ ರಮಣ್ ಜೊತೆಲಿರುವಾಗ ನಿನಗೆ ಯಾಕೆ ಬೇರೆ ಯೋಚನೆ? ಅದೇ ನಿನ್ನ ಮಾತಿನ ಅರ್ಥ ಏನು? ಏನಿಲ್ಲ ಪುಟ, ನೀನು ಹೋಗಿ ಮಲ್ಕೊ, ಆಲ್ರೆಡಿ ಲೇಟ್ ಆಗಿದೆ. ನಾಳೆ ನನಗೆ ಬೆಳಿಗ್ಗೆ ಕ್ಲೈಂಟ್ ಮೀಟಿಂಗ್ ಇದೆ, ಸೊ ಅದು ಮುಗಿಸ್ಕೊಂಡು ನಾನು ನಿನಗೆ ಕಾಲ್ ಮಾಡ್ತೀನಿ. ಗುಡ್ ನೈಟ್, ಬಾಯ್. ಮೇಡಮ್. ಮೇಡಮ್ ಅಂತೆ ಮೇಡಮ್, ಅದಿನ್ನೂ ನೆನಪಿದೆಯಾ ನಿನ್ಗೆ? ನಂಬಿಕೆ ದ್ರೋಹಿ ನೀನು, ನನಗೆ ಹೀಗೆ ಮಾಡಿದೆಯಲ್ಲ ರುದ್ರ, ಹೌ ಡೇ ಯು ಬ್ಯಾಕ್ ಸ್ಟ್ಯಾಬ್ ಮೀ? ನಾನು ನಂಬಿಕೆ ದ್ರೋಹ ಮಾಡಿಲ್ಲ ಮೇಡಮ್, ನೀವೇ ನನಗೆ ಸುಳ್ಳು ಹೇಳಿರೋದು. ಯು ಬ್ಲಡಿ, ಎಷ್ಟೋ ಮಾತಾಡ್ತೀಯಾ, ನನ್ನೇ ಬ್ಲೇಮ್ ಮಾಡ್ತೀಯಾ, ನಾನು ನಿನಗೆ ಸುಳ್ಳು ಹೇಳದ್ನ? ಏನ್ ಬೊಗಳ್ತಾ ಇದೀಯಾ? ಮಾತಾಡು, ಅವ್ ನೀನ್ ಯಾಕೆ ವಾಪಸ್ ಬಿಟ್ಟೆ? ಅದು ನನಗೆ ಸಿಕ್ಕ ಸಹಾಯಕ್ಕೆ ನಾನು ಮಾಡಿರೋ ಋಣ ಸಂದಾಯ. ವಾಟ್ ನಾನ್ ಸೆನ್ಸ್, ಸಹಾಯ ಋಣ? ನೀನ್ ಯಾರಿಗೆ ಋಣ ಸಂದಾಯ ಮಾಡಿದ್ದು? ರಮಣ್ ಸರ್ಗೆ. ರಮಣ್ ಸರ್? ಅವನ್ ಯಾವಾಗಿಂದ ನಿನಗೆ ಸರ್ ಆಗಿದ್ದು? ಸರ್ ಅಷ್ಟೇ ಅಲ್ಲ ಮೇಡಮ್, ಇವಾಗ ಅವರು ನನ್ನ ಪಾಲಿನ ದೇವರು.
ದೇವ್ರಾ, ಏನೋ ಆಗಿದೆ ರುದ್ರ ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ ಮಗಳು ಅಂದ್ರೆ ನನ್ ಜೀವ. ಅವಳ ಸಾಯೋ ಪರಿಸ್ಥಿತಿಲಿ ಇದ್ದಾಗ ದೇವ್ರ ತರ ಬಂದು ಕಾಪಾಡಿದ್ದು ರಮಣ್ ಸರ್. ರಮಣ್ ಸರ್ ನನಗೆ ಜೀವಕ್ಕೆ ಜೀವ ಆಗಿರೋ ನನ್ ಮಗಳನ್ನ ಉಳಿಸಿದ್ರು. ಅದಕ್ಕೆ ಪ್ರತಿಯಾಗಿ ಅವರ ಜೀವಕ್ಕೆ ಜೀವ ಆಗಿರೋ ಅವನಿನ್ನ ವಾಪಸ್ ಕೊಟ್ಟೆ. ರಮಣ್, ನಿನ್ ಮಗು ಆಪರೇಷನ್ ದುಡ್ಡು ಕೊಟ್ನ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಯಾಕೆ ಮೇಡಮ್, ನಿಮಗೆ ಗೊತ್ತಿಲ್ವಾ? ರಮಣ್ ಸರ್ ದುಡ್ಡು ಕೊಟ್ಟಿರೋ ವಿಷಯ ನಿಮಗೆ ಗೊತ್ತಿದೆಯಲ್ವೋ? ನನಗೆ ಗೊತ್ತಿಲ್ಲ. ಆದರೆ ಯಾರೋ ಕೊಟ್ಟಿದ್ದ ದುಡ್ಡನ್ನು ನೀವು ಕೊಟ್ಟೆ ಅಂತ ಸುಳ್ಳು ಹೇಳಿದಂತೂ ನನಗೆ ಗೊತ್ತಾಗಿದೆ. ಅಲ್ಲ ಮೇಡಮ್, ನಿಮ್ಮನ್ನು ಇಷ್ಟೊಂದು ನಂಬಿರೋ ಈ ರುದ್ರನಿಗೆ ಸುಳ್ಳು ಹೇಳಿದ್ರಲ್ಲ, ನಂಬಿಕೆ ದ್ರೋಹ ಮಾಡಿದ್ದು ನೀವು, ನಾನಲ್ಲ. ನಾನು ಮಾಡಿರೋ ಪಾಪಕ್ಕೆ ದೇವರು ನನ್ನ ಮಗುನ ಕಿತ್ಕೊಂಡೇ ಬಿಟ್ಟ ಅನ್ಕೊಂಡಿದ್ದೆ. ಆದರೆ ರಮಣ್ ಸರ್ ದೇವ್ರಿಗಿಂತ ದೊಡ್ಡವರಾಗಿ ಬಂದು ನನಗೆ ಸಹಾಯ ಮಾಡಿದ್ರು. ಅಷ್ಟಾದ್ಮೇಲೂ ನಾನು ಅವನಿನ ಕೊಂದಿದ್ರೆ ನನ್ನ ಮಗು ಬದುಕಿದ್ದು ಸತ್ತಂಗಲ್ವ ಮೇಡಮ್? ಅಂಥ ಕಡುಪಾಪ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಅರೆ, ನಾನು ಇಷ್ಟೆಲ್ಲ ಹುಡುಕ್ತಾ ಇದ್ದೀನಿ, ಇವ್ರು ಇಷ್ಟು ಆರಾಮಾಗಿ ಕೂತಿದ್ದಾರಲ್ಲ. ನೀವ್ ಹೇಳಿ ಶರ್ಟ್ ನ ಇಸ್ತ್ರಿ ಮಾಡಿಟ್ಟಿದ್ದೀನಿ, ಅದ್ರಲ್ಲಿ ಹುಡ್ಕೋದೇನ್ ಬಂತು? ಅದನ್ನೇ ಹಾಕೊಂಡು ಹೋಗಿ. ಅರೆ, ಇಲ್ಲೇ ಇಟ್ಟಿದ್ದೆ, ಎಲ್ಲಿ ಹೋಯ್ತು?
ಸ್ವಲ್ಪ ಶ್ರಿಂಕ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಟೈಟ್ ಆಗಿರೋದು. ಇದು ತಗೊಳ್ಳಿ, ಇದು ಸೈಜ್ ಸ್ವಲ್ಪ ದೊಡ್ಡದಿದೆ. ನಾನು ಹೇಳಿದ್ ಕೇಳಿಸ್ತಾ? ಸಂಜೆ ರೆಡಿ ಇರಿ. ರಮಣ್, ನಾನು ಏನೋ ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನನಗೆ ಅನಿಸುತ್ತೆ ಬಟ್ಟೆಗಳು ಶ್ರಿಂಕ್ ಆಗಿಲ್ಲ, ನೀವೇ ಸ್ವಲ್ಪ ದಪ್ಪ ಆಗಿದ್ದೀರ. ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ಎಷ್ಟೊತ್ತಿಗೆ ವಾಪಸ್ ಬಂದೆ? ದಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನಂಗೆ ಸ್ವಲ್ಪ ಕೆಲಸ ಇತ್ತು. ಎಲ್ಲಿಗೆ ಹೋಗಿದ್ಯಾ ಅಂತ ಕೇಳಿದ್ರು ನೀನು ನನಗೆ ಹೇಳಲ್ಲ ಅಂತ ಗೊತ್ತು. ಬಟ್ ಎಲ್ಲಾದರೂ ಹೊರಗಡೆ ಹೋದಾಗ ಒಂದು ಮಾತು ಇನ್ಫಾರ್ಮ್ ಮಾಡಿ ಹೋಗ್ಮ. ಈ ಮನೆಯವ್ರ ಬಗ್ಗೆ ನಿನಗೆ ಗೊತ್ತಲ್ಲ, ಬರೋದು 5 ನಿಮಿಷ ಲೇಟ್ ಆದರೂ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾರೆ. ಐ ಕಾಂಟ್ ಹ್ಯಾಂಡಲ್ ದಟ್. ಓಕೆ. ಯಾಕೆ ಸೈಲೆಂಟ್ ಆಗಿದೆಯಾ? ಏನಾಯಿತು? ಒಂದು ಶಾಕಿಂಗ್ ವಿಷಯ ಗೊತ್ತಾಗಿದೆ ದೀಪು. ಏನು ವಿಷಯ? ಅವನಿ ಬಗ್ಗೆನಾ? ಅದಲ್ಲ, ರುದ್ರನ್ ಮಗು ಆಪರೇಷನ್ಗೆ ದುಡ್ಡು ಕೊಟ್ಟವ್ರು ಯಾರು ಅಂತ ಗೊತ್ತಾಗಿದೆ. ಯಾರು ಮಾಮ್? ಯಾರು ದುಡ್ಡು ಕೊಟ್ಟಿದ್ದು? ಅವನಿಗಷ್ಟು ಹೆಲ್ಪ್ ಮಾಡೋರು ಯಾರಿದ್ದಾರೆ ಹೇಳು ಮಾಮ್, ಯಾರು? ರಮಣ್. ಎಸ್ ದೀಪು, ನಿನ್ ಗೆಸ್ ಕರೆಕ್ಟ್ ಇತ್ತು. ರಮಣ್ಣೆ ದುಡ್ಡು ಕೊಟ್ಟಿದ್ದು. ಗಾಡ್, ರಮಣ್ ಏನ್ ಮಾಡಕ್ ಹೊರಟಿದ್ದಾನೆ? ಅವನಿಗೇನಾದ್ರೂ ನಿನ್ ಮೇಲೆ ಅನುಮಾನ ಬಂದಿದ್ಯಾ ಹೇಗೆ? ಐ ಡೋಂಟ್ ನೋ ದೀಪು, ನೀನ್ ಅದನ್ನ ಕಂಡುಹಿಡಿಲೇಬೇಕು. ನಾನೇನ್ ಮಾಡ್ಲಿ, ಅವನ್ ಯಾಕೆ ದುಡ್ಡು ಕೊಟ್ಟ ಅಂತ ನನಗ್ ಹೇಗೆ ಗೊತ್ತಾಗ್ಬೇಕು? ನೋಡು, ನನಗ್ ಯೋಚನೆ ಮಾಡೋದಕ್ಕೆ ಬೇಕಾದಷ್ಟು ವಿಷಯಗಳಿದೆ. ಸೊ ನೀನ್ ಇದ್ರ ಬಗ್ಗೆ ಗಮನ ಕೊಡು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ಇದಕ್ಕೆ ಆನ್ಸರ್ ಬೇಕು. ಮಾದ ಮತ್ತೆ ರಾಣಿಗೆ ರಮಣ್ಣೆ ಬೇಲ್ ಕೊಟ್ಟು ಬಿಡಿಸಿದ್ರೆ ಡೌಟೇ ಇಲ್ಲ, ವಿಆರ್ ಇನ್ ಡೀಪ್ ಟ್ರಬಲ್. ಎಸ್ಕೇಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಕಾಫಿ ಕುಡಿತೀರಾ? ಕಾಫಿನಾ? ಬೇಡ ಬೇಡ, ಆಲ್ರೆಡಿ ಆಯ್ತಲ್ಲ ಅಷ್ಟೇ. ಓ, ಅಣ್ಣ ಅವರಿಗೆ ತುಂಬಾ ಒಳ್ಳೆ ಬುದ್ಧಿ ಬಂದಿದೆ. ಇದೇನೋ ಅಣ್ಣ ಹೊಸ ಕತೆ, ಇದ್ ಯಾವಾಗ್ಲಿಂದ ಶುರು ಮಾಡ್ಕೊಂಡೆ? ಯಾವಾಗ್ಲಿಂದ ಅಂದ್ರೆ ಏನರ್ಥ? ನಾನು ಯಾವಾಗ್ಲಿಂದನೂ ಡಯಟ್ ಮಾಡ್ತಾ ಇದ್ದೀನಿ. ಮತ್ ನಾನು ನೋಡೇ ಇಲ್ಲ. ನಿನ್ನ ನೋಡಿದ್ರೆ ಹಾಗನ್ಸೋದಿಲ್ಲ ಬಿಡು. ನಿಮ್ಗೆಲ್ಲ ಕಣ್ ಸರಿ ಇಲ್ಲ, ಫಸ್ಟ್ ಹೋಗ್ಬಿಟ್ಟು ಯಾವ್ದಾರು ಡಾಕ್ಟರ್ ಹತ್ರ ಕಣ್ ಚೆಕಪ್ ಮಾಡಿಸಿ. ರಮಣ್, ತಮಾಷೆ ಮಾಡಿ ಸಾಕು, ಒಂದ್ ಇಡ್ಲಿ ತಿನ್ನಕೇನು, ಎಲ್ಲ ತರಕಾರಿ ಹಾಕಿ ಸಾಂಬಾರ್ ಮಾಡಿದ್ದೀನಿ, ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗಿ. ಹಲೋ, ಡಯಟ್ ಅಂದ್ಮೇಲೆ ಡಯಟ್, ನನಗೇನು ಬೇಡ, ಜಸ್ಟ್ ಒಂದು ಇಡ್ಲಿ ಅಷ್ಟೇ. ಒಂದು ಇಡ್ಲಿ ಯಾವ ಮೂಲೆಗೆ ರಮಣ್? ಕೋಳಿನೂ ಇದಕ್ಕಿಂತ ಜಾಸ್ತಿ ತಿನ್ನುತ್ತೆ. ಕೋಳಿ ಹೊಟ್ಟೆ ಕೋಳಿಗೆ, ನನ್ನ ಹೊಟ್ಟೆ ನನಗೆ, ನನಗೆ ಎಷ್ಟು ಬೇಕು ಅಂತ ನನಗೆ ಗೊತ್ತು. ಥ್ಯಾಂಕ್ ಯು. ಬೆಳಗ್ಗೆ ತಿಂಡಿನ ರಾಜನ್ ಥರ ಮಾಡಬೇಕು ಅಂದರೆ ಭರ್ಜರಿ ಭೋಜನ ಮಾಡಬೇಕು, ಮಧ್ಯಾಹ್ನ ಊಟನ ರಾಜ್ಕುಮಾರನ್ ಥರ ತಿನ್ನಬೇಕು ಅಂದರೆ ಸ್ವಲ್ಪ ತಿನ್ನಬೇಕು.
ಇನ್ಮೇಲೆ ತಿಂಡಿ ಏನೋ ಬೇಡ. ಓನ್ಲಿ ಹೆಲ್ದಿ ಸ್ಯಾಲಡ್ಸ್ ಫಾರ್ ಬ್ರೇಕ್ಫಾಸ್ಟ್. ಐ ಗಾಟ್ ಗೋ ನೌ. ಬಾಯ್. ಆದಿ, ಏನೋ ಇದು, ಮೂರ್ ದಿನ ಬಿಟ್ಟು ಬರ್ತೀನಿ ಅಂದನು, ಒಂದೇ ದಿನ ವಾಪಸ್ ಬಂದಿದ್ಯಾ? ಓ ಆದಿ, ಹೋದ ಕೆಲ್ಸ ಎಲ್ಲ ಮುಗಿತಾ? ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ? ಅಪ್ಪ, ಆಕ್ಚುಲಿ ಈ ಕೆಲ್ಸನ ನನ್ನ ಕೊಲೀಗ್ ಮಾಡ್ಬೇಕಾಗಿತ್ತು. ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ನನ್ನನ್ನ ಹೈದರಾಬಾದಿಗೆ ಕಳ್ಸಿದ್ರು. ನಾನು ಅರ್ಧ ಕೆಲ್ಸ ಮುಗಿಸೋಷ್ಟರಲ್ಲಿ ಮ್ಯಾನೇಜರ್ ಕಾಲ್ ಮಾಡಿ, ನಿನ್ ಕೊಲೀಗ್ ತಾಯಿ ಹುಷಾರಾದ್ರು, ನೀನ್ ವಾಪಸ್ ಬಾ, ಮಿಕ್ಕಿದ ಕೆಲ್ಸ ಅವನೇ ನೋಡ್ಕೊಳ್ತಾನೆ ಅಂತಂದ್ರು. ಹೇಗೋ ಇವತ್ತು ಅನ್ವಿತನ್ ಚೆಕಪ್ ಇದೆ, ಸೊ ಕರ್ಕೊಂಡು ಹೋಗೋಣ ಅಂತ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದೆ. ಓ, ಈಗ ಕತೆ ಒಳ್ಳೇದೇ ಆಯ್ತು ಬಿಡು. ನಾನು ಈಗಲೇ ಅನ್ವಿತಂಗೆ ಫೋನ್ ಮಾಡಿ ಹೇಳ್ತೀನಿ, ಅವಳಿಗೂ ಖುಷಿಯಾಗತ್ತೆ. ಬೇಡ ಬೇಡ, ನಾನೇ ಅವಳಿಗೆ ಡೈರೆಕ್ಟಾಗಿ ಹೋಗಿ ಸರ್ಪ್ರೈಸ್ ಕೊಡ್ತೀನಿ. ಹೈದರಾಬಾದಿಗೆ ಹೋಗ್ತೀನಿ ಅಂತ ಅವಳಿಗೆ ಇನ್ಫಾರ್ಮ್ ಮಾಡೋಗಿಲ್ಲ, ಅದಕ್ಕೆ ಅವಳು ಕೋಪ ಮಾಡ್ಕೊಂಡಿದ್ದಾಳೆ. ಸೊ ಕನ್ವಿನ್ಸ್ ಮಾಡೋಕ್ಕೆ ಇದೇ ರೈಟ್ ಟೈಮ್. ಏನಂದೆ, ನೀನು ಹೇಳೋಗಿಲ್ವಾ? ಇಲ್ಲಮ್ಮ, ನನಗೆ ಅರ್ಜೆಂಟಲ್ಲಿ ಎಲ್ಲ ಮರ್ತೋಯ್ತು. ಸರಿಯಾಗಿದ್ದೀರಾ ಗಂಡ ಹೆಂಡತಿ ಇಬ್ರು. ಅವಳನ್ನು ಕೇಳಿದ್ದಕ್ಕೆ ಹೇಳೋದ ಅಂದ್ಲು, ಅವಳನ್ನ ನೋಡಿ ಕಲಿ, ಏನೇ ಆದರೂ ಗಂಡನ್ನ ಮಾತ್ರ ಬಿಟ್ಕೊಡಲ್ಲ. ಆದರೂ ಅವಳು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾಳೆ. ಮತ್ತೆ ಸಿಟ್ಟು ಬರದೇ ಇರುತ್ತಾ? ನಿನಗೆ ಅಷ್ಟೊಂದು ಮರವೇನೋ, ಬಸಿರು ಹುಡುಗಿ ಅವಳು, ಸುಮ್ಮ ಸುಮ್ಮನೆ ಯಾಕೆ ಅವಳು ಮನ್ಸಿಗೆ ನೋವು ಮಾಡ್ತೀಯ? ಅಪ್ಪ, ಅದಕ್ಕೆ ಸಾರಿ ಕೇಳೋದಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪ, ನೀವು ರಾಧಂಗೆ ಫೋನ್ ಮಾಡಿ, ಆದಿ ಬರ್ತಾ ಇದ್ದಾನೆ, ಅನ್ವಿತಂಗೆ ಹೇಳಬೇಡ ಅಂತ ಹೇಳಿ. ಆಮೇಲೆ ಅನ್ವಿತಂಗೆ ಡಾಕ್ಟರ್ ಹತ್ರ ಒಬ್ಳೆ ಹೋಗದೇ ಇರೋ ಥರ ನೋಡ್ಕೊಳಕ್ಕೆ ಹೇಳಿ. ಇವತ್ತು ನಾನೇ ಕರ್ಕೊಂಡು ಹೋಗ್ತೀನಿ. ಆಯ್ತಪ್ಪ, ಹಾಗೇ ಆಗಲಿ. ಸರಿಪ್ಪ. ಸೊ ಐ ವಾಸ್ ಥಿಂಕಿಂಗ್ ಒಂದು ಥ್ರೆಡ್ಮಿಲ್ ತೊಗೊಳ್ತೀನಿ, ಅಟ್ ಲೀಸ್ಟ್ ಮನೇಲಿ ಡೈಲಿ ಕಾರ್ಡಿಯೋ ಮಾಡ್ದಂಗೆ ಆಗುತ್ತೆ. ಇಲ್ಲ ಸರ್, ಅದಂತೂ ಯಾವತ್ತಿಗೆ ಸಾಧ್ಯನೇ ಇಲ್ಲ. ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ, ತುಂಬ ಇಂಟ್ರೆಸ್ಟಲ್ಲಿ ಥ್ರೆಡ್ಮಿಲ್ ತರ್ತಾರೆ, ಒಂದು ಎರಡು ವಾರ ಅಷ್ಟೇ, ಆಮೇಲೆ ಅದನ್ನು ಬಟ್ಟೆ ಒಣಗ್ಸೋಕ್ಕೆ ಯೂಸ್ ಮಾಡ್ತಾರೆ. ನನ್ನ ಪ್ರಕಾರ ಹೇಳಿದ್ರೆ ನೀವು ಜಿಮ್ ಜಾಯ್ನ್ ಆಗೋದೇ ಬೆಟರ್. ಓಕೆ ದೆನ್, ನಾನು ಕೆಲವು ಜಿಮ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ, ನೀನು ಪ್ಲೀಸ್ ಎಲ್ಲ ಜಿಮ್ಸಿಗೂ ಕಾಲ್ ಮಾಡಿಬಿಟ್ಟು ಎನ್ಕ್ವೈರ್ ಮಾಡು. ಓಕೆ ಸರ್, ಮಾಡ್ತೀನಿ. ಸರ್, ಆದರೆ ನನಗೊಂದು ಕನ್ಸರ್ನ್ ಇದೆ. ಯಾ, ಏನು ಹೇಳು. ನೋಡಿ ಸರ್, ಇವಾಗ ಕೆಲಸ ತುಂಬ ಜಾಸ್ತಿ ಇದೆ, ಇಂಥ ಟೈಟ್ ಶೆಡ್ಯೂಲಲ್ಲಿ ನಿಮಗೆ ಬೆಳಿಗ್ಗೆದ್ದು ಜಿಮ್ಗೆಲ್ಲ ಹೋಗೋಕ್ಕಾಗತ್ತಾ ಸರ್? ಯಾಕಾಗಲ್ಲ, ಮನ್ಸಿದ್ರೆ ಮಾರ್ಗ ಅಂತೆ, ನಾನು ಮನ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ತೀನಿ. ಸರ್, ಜಿಮ್ಮಿಗೆ ರೆಗ್ಯುಲರ್ ಆಗಿ ಹೋಗಿಲ್ಲ ಅಂದರೆ ತುಂಬ ಕಷ್ಟ ಸರ್, ಇಲ್ಲ ಅಂದರೆ ಮೊದಲಿಗಿಂತ ಜಾಸ್ತಿ ದಪ್ಪ ಆಗಿಬಿಡ್ತಾರೆ. ಯಾ ಯಾ, ಐ ನೋ. ನಾನು ರೆಗ್ಯುಲರಾಗಿ ಹೋಗೋದಕ್ಕೆ ಏನಾದರೂ ಒಂದು ಮೋಟಿವೇಶನ್ ಬೇಕು. ಹ್ಞೂ ಸರ್. ಒಂದು ಕೆಲಸ ಮಾಡೋಣ, ನೀನು ಅದೇ ಜಿಮ್ ಜಾಯ್ನ್ ಆಗು. ಸೊ ಎವ್ರಿ ಮಾರ್ನಿಂಗ್ ನಾವಿಬ್ರು ಒಟ್ಟಿಗೆ ವರ್ಕೌಟ್ ಮಾಡೋಣ. ಸೊ ಯು ಮೋಟಿವೇಟ್ ಮೀ ಸುಮೇತ್, ಆವಾಗ ನಾನು ರೆಗ್ಯುಲರಾಗಿ ಜಿಮ್ಮಿಗೆ ಬರ್ತೀನಿ. ಸರ್, ನಾನಾ? ಹ್ಞೂ, ನೀನೇ. ಸರ್, ನಾನು ಇವಾಗ ಕರೆಕ್ಟಾಗಿ ಇದ್ದೀನಿ, ಹಂಗೆ ನೋಡಿದ್ರೆ ತುಂಬ ಸಣ್ಣನೇ ಇದ್ದೀನಿ, ಇನ್ಯಾಕೆ ಸರ್ ಜಿಮ್ ಎಲ್ಲ? ಬರೀ ದಪ್ಪ ಇರೋರು ಮಾತ್ರ ಜಿಮ್ಮಿಗೆ ಹೋಗೋದಲ್ಲ ಸುಮೇತ್. ನೀನು ಇವಾಗ ಸಣ್ಣಕ್ಕಿದ್ಯಾ ಅಂದ್ಯಲ್ಲ, ಅದನ್ನ ಹಾಗೆ ಮೇಂಟೈನ್ ಮಾಡೋದಕ್ಕೂ ಜಿಮ್ ಬೇಕು. ಇಟ್ಸ್ ಆಲ್ ಅಬೌಟ್ ಫಿಟ್ನೆಸ್ ಸುಮೇತ್. ಅದು ಸರ್, ನನಗೆ ಏನು ರೀಸನ್ ಕೊಡೋಂಗಿಲ್ಲ ಸುಮೇತ್, ನಿಂಗೆ ಇನ್ನೂ ಮದುವೆ ಆಗಿಲ್ಲ, ಮದುವೆ ಟೈಮಲ್ಲಿ ಯು ಹ್ಯಾವ್ ಟು ಬಿ ಫಿಟ್ ಇನ್ ಫೈನ್, ರೈಟ್? ಸರಿ ಸರ್, ಆಫೀಸಲ್ಲಿ ಮಾತಾಡೋಣ. ಓಕೆ, ಐ ಕ್ಯಾಚ್ ಯು ಲೇಟರ್. ಬಾಯ್. ಬಾಯ್ ಸರ್. ಅದ ಮಾಡಿದ್ದು ಇಡ್ಲಿ ಸಾಂಬಾರ್ ಗಮ್ಮ ಅಂತ ಇತ್ತು, ಬಟ್ ನಾನು ಬ್ರೇಕ್ಫಾಸ್ಟ್ ಮಾಡಿದೆ ಹಾಗೆ ಬಂದ್ಬಿಟ್ಟು. ಇದೇನಪ್ಪ ಗ್ರಾಚಾರ ಮೇಡಮ್ ನೋಡಿದ್ರೆ ಇವನ್ನ ಮೀಟ್ ಮಾಡಬಾರ್ದು ಮಾತಾಡಬಾರ್ದು ಅಂತ ಧಮಕಿ ಹಾಕಿ ಹೋಗಿದ್ದಾರೆ, ಇಲ್ಲಿ ನೋಡಿದ್ರೆ ಇವನೇ ಪ್ರತ್ಯಕ್ಷ ಆಗಿದ್ದಾರೆ.
ಯಾವತ್ತೂ ಇಲ್ದಿರೋನು ಇವತ್ತ್ಯಾಕೆ ನನ್ನ ಕಣ್ಮುಂದೆ ಬಂದ? ನಾನೊಂದು ಒಳ್ಳೆ ಕೆಲಸ ಮಾಡೋದಕ್ಕೆ ದೇವರೇ ನನಗೆ ಅವಕಾಶ ಕೊಟ್ಟಂಗಿದೆ, ಇದು ನಾನು ಕಳ್ಕೋಬಾರ್ದು. ಅವನಿಗೆ ವಿಷಯ ಎಲ್ಲ ಇವನಿಗೆ ಹೇಳ್ಬಿಡ್ಬೇಕು.